ಬಡ್ನಿ ತಾಂಡ ಹನುಮಂತ ಲಮಾಣಿ ಮತದಾನಕ್ಕೆ ಗೈರಾಗಿದ್ದಾನೆ. ಯಾರು ಹನುಮಂತ ಲಮಾಣಿ ಅಂತ ನೀವು ಗಮನಿಸಿದ್ರೆ, ಈಗಾಗಲೇ ಬಿಗ್ ಬಾಸ್ ಅಲ್ಲಿ ಸ್ಪರ್ಧೆ ಆಗಿರುವಂತಹ ಹನುಮಂತ ಈ ಸಲ ತಮ್ಮ ಕ್ಷೇತ್ರದಲ್ಲಿ ಮತವನ್ನ ಚಲಾಯಿಸ್ತಾ ಇಲ್ಲ. ಕಾರಣ ಆತ ಬಿಗ್ ಬಾಸ್ ಸ್ಪರ್ಧೆ ಆಗಿದ್ದಾನೆ, ಬಿಗ್ ಮನೆಯಲ್ಲಿ ಇದ್ದಾನೆ. ಸೊ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ಮತಕ್ಷೇತ್ರದ ಚಿಲ್ನೂರ ಬಡ್ನಿ ತಾಂಡ ಅಲ್ಲಿ ಮತ ಅಂದ್ರೆ ಆತನಿಗೆ ಅಲ್ಲಿ ಮತವನ್ನ ಚಲಾಯಿಸೋದಕ್ಕೆ ಇರುವಂತಹ ಕ್ಷೇತ್ರ. ಬಿಗ್ ಬಾಸ್ ಅಲ್ಲಿ ಸ್ಪರ್ಧೆ ಆಗಿರುವಂತಹ ಗಾಯಕ ಹನುಮಂತ ಅಲ್ಲಿ ಈಗ ಸ್ಪರ್ಧೆ ಆಗಿರೋದ್ರಿಂದ, ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ಈ ಸಲ ಆತ ಇಲ್ಲಿ ವೋಟ್ ಮಾಡೋದಕ್ಕೆ ಬಂದಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವೀಪ್ ರಾಯಭಾರಿ ಆಗಿದ್ದ ಸವಣೂರು ತಾಲೂಕಿನ ಚಿಲ್ಲೂರ ಬಡ್ನಿ ನಿವಾಸಿ ಕೂಡ ಹೌದು, ಮತದಾನದಲ್ಲಿ ಭಾಗಿಯಾಗಿದ್ದಾರೆ. ಆತನನ್ನು ಹೊರತುಪಡಿಸಿ ಆತನ ತಂದೆ ತಾಯಿ ಆಗಿರ್ಬೋದು, ಸಹೋದರಿ ಕೂಡ ಅಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಆದ್ರೆ ಈತ ಅಲ್ಲಿ ಇರೋದ್ರಿಂದ, ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ಹನುಮಂತ ಲಮಾಣಿ ಬಂದು ವೋಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಂದೆ ಮೇಘಪ್ಪ, ತಾಯಿ ಶೀಲವ್ವ, ಹಾಗೆಯೇ ಸಹೋದರಿ ಬಂದು ಮತದಾನವನ್ನ ಮಾಡಿದ್ದಾರೆ. ಚಿಲ್ಲೂರ ಬಡ್ನಿಯಲ್ಲಿರುವ ಮತಗಟ್ಟೆಗೆ ಬಂದು ಮತದಾನ ಮಾಡಿದ್ದಾರೆ. ಈ ತರದ ಅನಿವಾರ್ಯ ಸ್ಥಿತಿ ಇದ್ರೆ ಮಾತ್ರ ದಯವಿಟ್ಟು ನಾವು ಮತವನ್ನ ಹಾಕಲ್ಲಂತ ಅನ್ಕೊಳ್ಳಿ. ಆದ್ರೆ ಕೆಲವರಿಗೆ ಎಲ್ಲ ಮನೆಯಲ್ಲಿ ಇರ್ತಾರೆ, ಏನು ಸಮಸ್ಯೆ ಇರೋದಿಲ್ಲ, ರಜೆ ಇರುತ್ತೆ, ಇಂತಹ ಸಂದರ್ಭದಲ್ಲೂ ಕೂಡ ಕೆಲವರು ತಾವು ವೋಟ್ ಯಾಕೆ ಹಾಕ್ಬೇಕು ಅನ್ನುವಂತಹ ಒಂದಷ್ಟು ಬೇಜವಾಬ್ದಾರಿಯಿಂದ ಇರೋರನ್ನು ನಾವು ಗಮನಿಸ್ತೀವಿ. ಅದನ್ನ ಬಿಟ್ಟು ದಯವಿಟ್ಟು ನೀವು ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಇರೋದು ಕೇವಲ ಇನ್ನು 1.75 ಗಂಟೆ ಮಾತ್ರ. ಹಾಗಾಗಿ ಯಾರ್ಯಾರು ವೋಟ್ ಮಾಡಿಲ್ಲ ಈ ಮೂರು ಕ್ಷೇತ್ರಗಳಲ್ಲಿ, ದಯವಿಟ್ಟು ಹೋಗಿ ನಿಮ್ಮ ಹಕ್ಕನ್ನ ಚಲಾಯಿಸಿ. ನಿಮ್ಮ ಸೂಕ್ತ ಅಭ್ಯರ್ಥಿ ಯಾರು ಅಂತ ಅಂದ್ಕೊಂಡು ಅವರಿಗೆ ನಿಮ್ಮ ಹಕ್ಕನ್ನ ಚಲಾಯಿಸಬೇಕು. ಯಾವಾಗ ನಾವು ಹಕ್ಕನ್ನ ಚಲಾಯಿಸ್ತೀವಿ ಆವಾಗ ನಮಗೆ ಯಾವುದೇ ರೀತಿಯಾದ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಅಥವಾ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಸೋದಕ್ಕೆ ನೈತಿಕತೆ ಇರುತ್ತೆ. ಇಲ್ಲದಿದ್ರೆ ಯಾವುದೇ ರೀತಿಯ ಹಕ್ಕು ಕೂಡ ಇರೋದಿಲ್ಲ. ಹಾಗಾಗಿ ಯಾರ್ಯಾರು ಇಲ್ಲಿವರೆಗೂ ಹಕ್ಕನ್ನ ಚಲಾಯಿಸಿಲ್ಲ, ಈಗ ಸಮಯ 4:20 ಆಗಿದೆ, ಈಗಾಗಲೇ ಬಿರು ಬಿಸಿಲು ಕಡಿಮೆ ಆಗಿದೆ, ಸಂಜೆ ಆಗಿದೆ, ಇಂತಹ ಸಂದರ್ಭದಲ್ಲಿ ಮನೆಯಿಂದ ಹೋಗಿ ತಮ್ಮ ಹಕ್ಕನ್ನ ಚಲಾಯಿಸಿ, ಎಲ್ಲೆಲ್ಲಿಂದಲೂ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾರೆ, ವಿದೇಶದಿಂದ ಬಂದು ಹಕ್ಕನ್ನು ಚಲಾಯಿಸ್ತಾರೆ, ವೃದ್ಧರು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾರೆ, ಕಣ್ಣು ಕಾಣದವರು ಬಂದು ಇವತ್ತು ತಮ್ಮ ಹಕ್ಕನ್ನ ಚಲಾಯಿಸಿದ್ದನ್ನು ನಾವು ಗಮನಿಸಿದ್ವಿ. ಅವರೆಲ್ಲರ ಮಾದರಿಯಾದಂತಹ ಸಂದರ್ಭದಲ್ಲಿ ನಾವೆಲ್ಲವೂ ಸರಿ ಇದ್ದು ನಮಗೆ ಓಟ್ ಹಾಕಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೇಳುವವರು ಇರ್ತಾರೆ. ಹಾಗಾಗಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅನ್ನೋದೇ ನ್ಯೂಸ್ 18 ಕನ್ನಡದ ಕಳಕಳಿ. 6 ಗಂಟೆವರೆಗೂ ಅವಕಾಶ ಇದೆ ನಿಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ. ಮರಕುಂಬಿಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 98 ಅಪರಾಧಿಗಳಿಗೆ ಜಾಮೀನು ಮಂಜೂರಾಗಿದೆ. ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಜಾಮೀನು ಮಂಜೂರು ಮಾಡಲಾಗಿದೆ. ಮರಕುಂಬಿಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ಎಸಗಲಾಗಿತ್ತು, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 98 ಅಪರಾಧಿಗಳಿಗೆ ಜಾಮೀನು ಮಂಜೂರಾಗಿದೆ. ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಜಾಮೀನು ಮಂಜೂರಾಗಿದೆ. ಎ1 ಮಂಜುನಾಥನ್ನ ಹೊರತುಪಡಿಸಿ ಉಳಿದವರಿಗೆ ಜಾಮೀನು ಮಂಜೂರಾಗಿದೆ. ಎಲ್ರಿಗೂ 50,000 ಬಾಂಡ್ ಹಾಗೆ ಓರ್ವ ಶ್ಯೂರಿಟಿ ಕೊಡ್ಲೇಬೇಕು. ಇದನ್ನ ಕೊಟ್ಟ ಆದ್ಮೇಲೆ ಅವರು ಹೊರಬರೋದಕ್ಕೆ ಸಾಧ್ಯ ಆಗೋದು. ಇನ್ನು ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ನೀಡಿತು. ಇನ್ನು 2014 ಆಗಸ್ಟ್ 28 ದಲಿತರು ಹಾಗೂ ಸವರ್ಣಿಯರ ನಡುವೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿತ್ತು. ಇದೇ ಅಕ್ಟೋಬರ್ 28 ಕೊಪ್ಪಳ ಜಿಲ್ಲಾ ನ್ಯಾಯಾಲಯದಲ್ಲಿ ಜೀವಾವಧಿ ಶಿಕ್ಷೆಯನ್ನ ಕೂಡ ವಿಧಿಸಲಾಗಿತ್ತು. ತೀರ್ಪನ್ನ ಪ್ರಶ್ನಿಸಿ ಧಾರವಾಡ ಹೈಕೋರ್ಟ್ ಮೊರೆ ಹೋಗಿದ್ದಂತಹ ಮರಕುಂಬಿ ಗ್ರಾಮಸ್ಥರು, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಎಸಗಲಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಕೂಡ ಪ್ರಕಟಿಸಲಾಗಿತ್ತು. ಈಗ ಎ1 ಮಂಜುನಾಥ್ ಅವರನ್ನ ಹೊರತುಪಡಿಸಿ ಉಳಿದ 98 ಅಪರಾಧಿಗಳಿಗೆ ಜಾಮೀನನ್ನ ವಿಧಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ ಬಾಚಲಾಪುರ, ಯಾವಾಗ 98 ಅಪರಾಧಿಗಳಿಗೆ ಕೂಡ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿತ್ತು, ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು, ಇಡೀ ಒಂದು ದೇಶದಲ್ಲೇ ಸಂಚಲನ ಸೃಷ್ಟಿ ಆಗಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇದೀಗ ಜಾಮೀನು ಮಂಜೂರಾಗಿದೆ, ಒಬ್ಬ ಎ1 ಹೊರತುಪಡಿಸಿ ಅಂತ ಹೇಳಿ ಯಾವ ರೀತಿಯಾಗಿ ಈಗ ಆ ಗ್ರಾಮದಲ್ಲಿ ಒಂದಷ್ಟು ಖುಷಿಯ ವಾತಾವರಣ ಕಂಡು ಬರ್ತಾ ಇದೆ. ಜಾಮೀನು ಮಂಜೂರು ಮಾಡೋದಕ್ಕೆ ಅಥವಾ ಜೀವಾವಧಿಯಿಂದ ಜಾಮೀನು ಸಿಗೋದಕ್ಕೆ ಏನ್ ಕಾರಣ ಆಯ್ತು, ಯಾವ ರೀತಿ ಅಂಶಗಳನ್ನ ಕೋರ್ಟ್ ಇಲ್ಲಿ ಉಲ್ಲೇಖ ಮಾಡಿದೆ? ಈಗ ಏನ್ ಕೇಳಿದ್ರೆ, ಏನ್ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಮರ್ಕೊಂಬಿಲಿ ಏನು 10 ವರ್ಷಗಳ ನಂತರ ವಿಚಾರಣೆ ನಡೆಸಿ ಏನು ಕಳೆದ 15 ದಿನಗಳಿಂದ ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ನ್ಯಾಯಾಧೀಶರು ಒಂದು ತೀರ್ಪನ್ನು ಕೊಟ್ಟಿದ್ರು. ಅದರಲ್ಲಿ 98 ಜನರಿಗೆ ಜೀವಾವಧಿ ಶಿಕ್ಷೆ, ಒಟ್ಟು 101 ಜನರಿಗೆ ಇತ್ತು. ಅದರಲ್ಲಿ 3 ಜನರಿಗೆ ಕಠಿಣ ಶಿಕ್ಷೆ, ಅಂದ್ರೆ ಅವರು ದಲಿತರಾಗಿರೋ ಕಾರಣಕ್ಕಾಗಿ ಅವರಿಗೆ ಅಟ್ರಾಸಿಟಿ ಕೇಸ್ ಬಿಟ್ಟು ಕಠಿಣ ದ್ವಂದ್ವಗಳಿಗಾಗಿ 3 ಜನರು ಹೊರತುಪಡಿಸಿ ಉಳಿದ 98 ಜನಕ್ಕೆ, ಅದರಲ್ಲಿ ಒಬ್ಬರು ಏನು ಮಂಜುನಾಥ ಏನು ಘಟನೆಗೆ ಪ್ರಮುಖ ಕಾರಣ ಆಗಿದ್ದ ಅವರು ಮಂಜುನಾಥ ಏವನ್ ಆರೋಪಿಯನ್ನು ಬಿಟ್ಟು ಉಳಿದವರೆಲ್ಲರಿಗೂ ಇವತ್ತು ಜಾಮೀನನ್ನು ಮಂಜೂರು ಮಾಡಿದ್ದು. ಅವರು ಹೇಳ್ತಾರೆ ಇಲ್ಲಿ ಸರಿಯಾದ ಟ್ರಯಲ್ ಆಗಿಲ್ಲ ಮತ್ತು ನ್ಯಾಯಾಧೀಶ ಮುಂದೆ ಅವರನ್ನು ಪೆರೇಡ್ ಮಾಡಿಲ್ಲ ಮತ್ತು ಈ ಕಾರಣಕ್ಕಾಗಿ ಏನು ಜಾಮೀನಿನಲ್ಲಿ ಈಗಾಗಲೇ ಅವರು
ಜಾಮೀನು ಹಂತದಲ್ಲಿ ಇದ್ದು ಬಂದು ಇಲ್ಲಿ ವಿಚಾರಣೆಗೆ ಇದ್ರು. ಅಂತ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ವಿಚಾರಣೆ ಇದಕ್ಕೆ ಆಗಬೇಕು ಕಾರಣಕ್ಕಾಗಿ ನಾವು ಹೈಕೋರ್ಟ್ಗೆ ಮೊರೆ ಹೋಗಿದ್ವಿ. ಮೊರೆ ಹೋಗಿದ ನಂತರ ಈಗ ಹೈಕೋರ್ಟ್ನವರು ತೀರ್ಪು ಏನು ಧಾರವಾಡದ ಹೈಕೋರ್ಟ್ ವಿಭಾಗೀಯ ಪೀಠ ತೀರ್ಪನ್ನಿದ್ರು. ಈ ತೀರ್ಪಿನ ಆಧಾರದಲ್ಲಿ ಈಗ ಏನು 50,000 ರೂಪಾಯಿನ ಪ್ರತಿಯೊಬ್ಬರು 50,000 ರೂಪಾಯಿಯನ್ನ ಶ್ಯೂರಿಟಿ ಕೊಡಬೇಕು ಮತ್ತು ಒಬ್ಬ ವ್ಯಕ್ತಿ ಅವರಿಗೆ ಶ್ಯೂರಿಟಿಯನ್ನು ಕೊಟ್ಕೊಂಡು ಬರಬೇಕು. ಈಗಾಗಲೇ ಬಹುತೇಕ ಎಲ್ಲರೂ ಏನು ಬಳ್ಳಾರಿ ಜೈಲಿನಲ್ಲಿದ್ದು ಆ ಶ್ಯೂರಿಟಿ ಹಣ ಮತ್ತು ಅವರಿಗೆ ಒಬ್ಬ ವ್ಯಕ್ತಿ ಇದನ್ನು ಕೊಟ್ಟ ನಂತರ ಪ್ರಕ್ರಿಯೆ ನಂತರ ಇವತ್ತು ಅಥವಾ ನಾಳೆವರೆಗೆ ಅವರೆಲ್ಲರೂ ಗ್ರಾಮಕ್ಕೆ ಬರ್ತಾರೆ. ಮತ್ತು ಈಗಾಗಲೇ ಗ್ರಾಮದಲ್ಲಿ ಒಂದಿಷ್ಟು ಈ ಘಟನೆ ನಂತರ ಅವರ್ಯಾರು ಈ ನಿರೀಕ್ಷೆ ಮಾಡಿರಲಿಲ್ಲ. ಇಷ್ಟು ಜನರಿಗೆ ಒಮ್ಮೆ ಒಂದೇ ವೇಳೆಗೆ ಜೀವಾಭಿಷಿಕ್ತ ಆಗ್ತದೆ ಅನ್ನೋಂಥದ್ದು ಇಂಥ ಸಂದರ್ಭದಲ್ಲಿ ಈಗ ಗ್ರಾಮದಲ್ಲಿ ಒಂದಿಷ್ಟು ಹರ್ಷ ಮೂಡಿದೆ ಮತ್ತು ಅವರು ಯಾವುದೊಂದು ಒಂದು ಸೌಹಾರ್ದಯುತವಾಗಿ ಮುಂದಿನ ದಿನಗಳಲ್ಲಿ ನಡೀಬಹುದು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಏನಾಯ್ತಾ ಓಕೆ ಥ್ಯಾಂಕ್ ಯು ಶರಣಪ್ಪ ಬಚ್ಚಲಪುರ ಡೀಟೇಲ್ಸ್.